ಇವತ್ತೇನು ನಮ್ಮ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಒಂದೆರಡು ಮೂರು ನಾಲ್ಕರಲ್ಲಿ ಸ್ವಲ್ಪ ಗೊಂದಲಗಳು ಇದ್ರೂ ಸಹ ಬಹಳ ಒಳ್ಳೆಯ ಅಭ್ಯರ್ಥಿಗಳನ್ನ ಕೇಂದ್ರ ಸಂಸದೀಯ ಮಂಡಳಿ ಆಯ್ಕೆ ಮಾಡಿರೋದ್ರಿಂದ ನಾನು ಈಗಾಗಲೇ ನಾನು ಹೇಳಿದಂತೆ ಬಹಳ ಸ್ಪಷ್ಟ ಬಹುಮತದೊಂದಿಗೆ ಯಾರದೇ ಒಂದು ಬೆಂಬಲವನ್ನು ಕೇಳದೇನೆ ನಮ್ಮ ಸ್ವಂತ ಶಕ್ತಿ ಮೇಲೆ ಕರ್ನಾಟಕದಲ್ಲಿ BJP ಅಧಿಕಾರಕ್ಕೆ ಬರುವಂತಹದ್ದು ನೂರಕ್ಕೆ ನೂರು ನಿಶ್ಚಯವಾಗಿದೆ. ಇದನ್ನು ತಡೆಯೋದಕ್ಕೆ ಯಾರಿಂದೂ ಸಾಧ್ಯ ಇಲ್ಲ. ಬಹುಶಃ ರಾಜ್ಯದ ಉದ್ದಗಲಕ್ಕೆ BJP ಪರವಾದಂಥ ಒಂದು ಅಲೆ ಬೀಸ್ತಾ ಇದೆ. ಒಬ್ಬೊಬ್ಬರು ಅತೃಪ್ತಿಯಿಂದ ಅಸಮಾಧಾನದಿಂದ ಅವ್ರಿಗೆ MLC ಸ್ಥಾನಮಾನ ಕೊಟ್ಟಿದ್ರು ಸಹ ಬಿಟ್ಟಿರ್ಬೋದು, ದೂರ ಹೋಗಿರ್ಬೋದು, ಹೋಗೋ ಪ್ರಯತ್ನ ಮಾಡದಿರ್ಬೋದು. ಆದರೆ ಅದ್ಯಾವುದೂ ಸಹ ಪಕ್ಷದ ಮೇಲೆ ಪರಿಣಾಮ ಬೀರೋದಿಲ್ಲ. ನಾವು ನಿಶ್ಚಿತವಾಗಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುವಂಥದ್ದು ನಿಶ್ಚಿತ. ಬಹುಶಃ ನಮ್ಮ ಪ್ರವಾಸ ನಾಳೆ ನಾಡಿದ್ದರಿಂದ ರಾಜ್ಯದ ಉದ್ದಗಲಕ್ಕೆ ನಮ್ಮೆಲ್ಲ ಮುಖಂಡರು ಪ್ರವಾಸವನ್ನು ಪ್ರಾರಂಭ ಮಾಡ್ತೇವೆ. ನಾಮಪತ್ರ ಸಲ್ಲಿಸೋದು ಸಹ ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ. ಇದೆಲ್ಲದರ ಜೊತೆಗೂ ಸಹ ಸಭೆ ಸಮಾರಂಭಗಳನ್ನು ಮಾಡುವಂಥ ಕೆಲಸ ಪ್ರಾರಂಭ ಮಾಡ್ತಾ ಇದ್ದೇವೆ. ನಮ್ಮ ಅಧ್ಯಕ್ಷರು ಸಹ ಎಲ್ಲ ಕಡೆ ರಾಜ್ಯದ ಅಧ್ಯಕ್ಷರು ಪ್ರವಾಸ ಮಾಡ್ತಾರೆ, ನಮ್ಮೆಲ್ಲ ಮುಖಂಡರು ಪ್ರವಾಸ ಮಾಡ್ತಾರೆ. ನೂರಕ್ಕೆ ನೂರು ಈ ಬಾರಿ ಯಾವ್ರದೇ ಹಂಗು ಯಾವ್ರದೇ ಒಂದು ಬೆಂಬಲ ಇಲ್ಲದೇನೆ ಸ್ಪಷ್ಟ ಬಹುಮತದೊಂದಿಗೆ ನಾವು BJP ಸರ್ಕಾರ ಅಧಿಕಾರಕ್ಕೆ ಬರುವಂಥದ್ದು ನೂರಕ್ಕೆ ನೂರು ನಿಶ್ಚಿತ ಅನ್ನುವಂಥ ವಾತಾವರಣ ಮೂಡಿರುವಂಥದ್ದು ಬಹಳ ಸಂತೋಷ. ಇವತ್ತು ಅನೇಕ ಪ್ರಮುಖರು ಸೇರ್ತಾ ಇದ್ದಾರೆ, ಇನ್ನೂ ಅನೇಕ ಜನ ಪ್ರಮುಖರು ನಾಳೆ ನಾಡಿದಲ್ಲಿ ಪಕ್ಷಕ್ಕೆ ಸೇರೋದಕ್ಕೆ ಬರ್ತಾ ಇದ್ದಾರೆ. ಅವರೆಲ್ಲರಿಗೂ ಪಕ್ಷಕ್ಕೆ ಸ್ವಾಗತ ಮಾಡ್ತಾ ಇದ್ದೇವೆ. ಎಲ್ಲರ ಸಹಕಾರದಿಂದ ಕರ್ನಾಟಕದಲ್ಲಿ ಸ್ಪಷ್ಟ ಬಹುಮತ ಪಡೆಯೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ನಾವು ಅಧಿಕಾರಕ್ಕೆ ಬರೋದಕ್ಕೆ ಯಾವುದೇ ತೊಂದರೆ ಇಲ್ಲ ಅನ್ನುವಂಥದ್ದು ಎಲ್ಲರ ಭಾವನೆ. ಸೊ ಈಗ ಬಂದಿರುವಂಥ ಎಲ್ರಿಗೂ ಸಹ ಮತ್ತೊಮ್ಮೆ ಸ್ವಾಗತ ಮಾಡ್ತಾರೆ. ನಮ್ಮ ಅಧ್ಯಕ್ಷರು ಏನು ಮಾಡ್ತಾರೆ ಹಲವಾರು ಸಿಟ್ಟಿಂಗ್ MLA ಟಿಕೆಟ್ ಮಿಸ್ ಆಗಿದೆ, ಕೆಲವರು ಬೇಸರಗೊಂಡಿದ್ದಾರೆ, ಬೇರೆ ಪಕ್ಷಕ್ಕೆ ಹೋಗ್ತೀವಿ ಅಂತ ಹೇಳ್ತಾ ಇದಾರೆ, ಅದು ಪ್ರತಿಯಂತ ಪರಿಣಾಮ ಬೀರೋದಿಲ್ಲ ಸರ್ ಪಕ್ಷಕ್ಕೆ? ಮಾತಾಡಲಿ ಅಧ್ಯಕ್ಷ ಸರ್.